बहला वाले कार्याचरण आगे कार्याचरण लक्ष अष्टु बेले बाड़ोदु बंगार ईटम बेल्ली मत्ते मोटर सैकल जप्ती माड़िदारे अदरिंदा बैंगलोर साउथ ईस्ट डिविजन सुत्तमुत्त प्रदेश आगिरो कड़तन चेन स्नैचिंग केस पत्ते आगिदावे इवत्तु ओब्ब कळ्ळ शमशान संजु अंत अवन हेसरु अवनु ई शमशान भूमि अल्लिने वास माडोदु अल्लिंद बंदु ई अपराध माड्कोंडु ई चेन स्नैचिंग केलसवन्नु माड्ता इद्द ನಿಮಗೆ ಗೊತ್ತಿರಬಹುದು ಹೌದು 10 15 ದಿನ ಹಿಂದೆ ಕೆಲವು ಕಡೆ 3-4 ಕಡೆ ಸರಡಿಯಾಗಿ ಚೈನ್ ಸ್ನ್ಯಾಚಿಂಗ್ ನಡೆದಿತ್ತು ಅದಕ್ಕೆ ಪೊಲೀಸರು ಇವತ್ತು ಒಂದು ಕಾರ್ಯಾಚರಣೆ ಮಾಡಿ 5 ಚೈನ್ ಸ್ನ್ಯಾಚಿಂಗ್ ಕೇಸ್ಗಳನ್ನು ಅವರು ಪತ್ತೆ ಮಾಡಿದ್ದಾರೆ ಅದನ್ನು ಇವತ್ತು ಕೂಡ ನೀವು ನೋಡಿರಬೇಕು ನಮ್ಮ ಜನಸಂಪರ್ಕ ಸಭೆಯಲ್ಲಿ ಒಬ್ಬರು ಕಂಪ್ಲೇಂಟ್ ಕೂಡ ಪೊಲೀಸರು ಮಾಡಿರುವ ಕೆಲಸವನ್ನು ಮೆಚ್ಚಿದ್ದಾರೆ आम आमले सदन रेंज कूड़ा संबंध पट्ट केलू मने कड़तन बग्गे कूड़ा इवत्तु ओळ्ळे कार्याचरण आगि अल्लि कड़दिरो बंगारद बंगार कूड़ा पत्ते आगिदे ई ओळ्ळे कार्याचरण माडिरुव नम्म तिलक नगर पोलीस स्टेशन परप्पन नगर हर पोलीस स्टेशन हागू सुद्गंटे पोलीस स्टेशन द अल्ल अधिकारी अवरन्नु ಮತ್ತೆ ಸಿಬ್ಬಂದಿರು ನಾನು ನಮ್ಮ ವಿಶೇಷ ಶ್ಲಾಘನೆಗಳನ್ನು ಹೇಳ್ತೀನಿ ಮತ್ತೆ ಈ ಜನವರಿ ತಿಂಗಳಲ್ಲಿ ಆಗೋ ಮುಂದೆ ನಮ್ಮ ಆಗಬೇಕಾಗಿರೋ ಪರೇಡ್ ಅಲ್ಲಿ ಅವರಿಗೆ ಸೂಕ್ತವಾದ ಬಹುಮಾನವನ್ನು ಅವಾಗ ನೀಡಲಾಗಿರುತ್ತದೆ ಈ ಕೇಸ್ಗಳದು ಪತ್ತೆ ಏನು ಮಾಡುವರ ಅಧಿಕಾರಿ ಸಿಬ್ಬಂದಿಯವರು ಅವರಿಗೆ ಅವರದು ವಿವರಗಳು ಮತ್ತೆ ಈ ಕಡತನಲ್ಲಿ ಸಿಕ್ಕಿರೋ ಪ್ರಾಪರ್ಟಿಗಳ ವಿವರಗಳನ್ನು ನಿಮಗೆ ಈ ಪತ್ರಿಕೆ ಪ್ರಕಟಣೆ ಮುಖಾಂತರ ತಿಳಿಸಲಾಗಿರುತ್ತದೆ ಥ್ಯಾಂಕ್ ಯು ಈಗ ಸಾಮಾನ್ಯ ಕಮಿಷನರ್ ಸಾಹೇಬರವರಿಂದ ಒಂದು ಪಾದಕ ವಸ್ತುಗಳ ಕುರಿತು ಆಗಿರತಕ್ಕಂತ ಒಂದು ಪ್ರಮೋವನ್ನ ರಿಲೀಸ್ ಮಾಡಬೇಕು ಅಂತ ನಾನು ಅವರನ್ನ ಕೇಳ್ಕೊಳ್ತೀನಿ ಕಾನೂನು ಬಾಹಿರ ಆಗಿದೆ ಯಾರು ಈ ತರ ಪ್ರಯಾಸ ಮಾಡಿದರೆ ಪ್ರಯತ್ನ ಮಾಡಿದರೆ ಈ ಇದರಲ್ಲಿ ತೊಡಗಿದರೆ ಅವರ ಮೇಲೆ ಖಂಡಿತ ಕಾನೂನು ವಿಧಿ ಪ್ರಕಾರ ಕ್ರಮ ಆಗುತ್ತದೆ ಬ್ಯಾಂಗ್ಲೂರ್ ಸಿಟಿ ಪೊಲೀಸರು ಈ ಬಗ್ಗೆ ಮೊದಲು ಬಹಳ ಆದ್ಯತೆಯಿಂದ ಈ ಡ್ರಗ್ ಮೆನಸೇನಿದೆ ನಮ್ಮ ಸಮಾಜದಲ್ಲಿ ಇದನ್ನು ತಡೆಗಟ್ಟಲು ಪ್ರತಿಯೊಂದು ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಆತನ ಮನಸ್ಸು ಸತತ ಘರ್ಷಣೆಗಳ ಆಗಿರವಾಗಿದೆ ಹಲವು ಮಾನಸಿಕ ಸಂಕೀರ್ಣತೆಗೆ ಮನುಷ್ಯ ಒಳಗಾಗುತ್ತಾನೆ ಯಾವುದೇ ವರ್ಗ ತಾರತಮ್ಯವೆನ್ನದೆ ಬಡವ ಶ್ರೀಮಂತನೆನ್ನದೆ ಗಾಂಜಾದಿಂದ ಎಲ್ಎಸ್ಡಿ ವರೆಗೆ ಎಲ್ಲರನ್ನ ಸೆಳೆದುಕೊಳ್ಳುವಂತಹ ಜಾಲ ಇದಾಗಿದೆ ಮನುಷ್ಯ ಅತ್ಯಂತ ಸಂತೋಷವಾದಾಗ ಅಥವಾ ದುಃಖಕ್ಕೆ ಒಳಗಾದಾಗ ತಾತ್ಕಾಲಿಕ ನಿರಾಳತೆ ಆಹ್ಲಾದ ಪಡೆಯಲಿಕ್ಕಾಗಿ ಮಾದಕ ವಸ್ತುಗಳಿಗೆ ಮೊರೆ ಹೋಗುವ ಸಂಭವನೀಯತೆ ಹೆಚ್ಚಿರುತ್ತದೆ ಹಾಗಾದರೆ ಮಾದಕ ವಸ್ತುಗಳು ಎಂದರೆ ಯಾವುವು ಎಂದು ಹೀಗೆ ಗುರುತಿಸಿಕೊಳ್ಳಬಹುದು ಯಾವ ವಸ್ತುವನ್ನ ಉಪಯೋಗಿಸಿದಾಗ ಮನಸ್ಸು ಮತ್ತು ಕೇಂದ್ರ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿ ಅರೆ ನಿದ್ರಾವಸ್ಥೆಗೆ ತಲುಪುವುದೋ ಸಂವೇದನಾ ಶೂನ್ಯತೆಯಾಗಿ ಭಾವಹೀನತೆ ಉಂಟಾಗುತ್ತದೆಯೋ ಅಂಥ ವಸ್ತುಗಳು ಮಾದಕ ವಸ್ತುಗಳು ಎನಿಸುತ್ತವೆ ಮಾದಕ ವಸ್ತುಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದು ನೈಸರ್ಗಿಕವಾಗಿ ಸಿಗುವಂತಹದ್ದು ಇನ್ನೊಂದು ರಾಸಾಯನಿಕವಾಗಿ ತಯಾರು ಮಾಡುವಂತಹದ್ದು
ಗಾಂಜಾ ಅಫೀಮು ಮತ್ತು ಇವುಗಳಿಂದ ತಯಾರು ಮಾಡುವ ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದು ಆತನ ಮನಸ್ಸು ಸತತ ಘರ್ಷಣೆಗಳ ಆಗಿರುವ ಮೂಲಕ ಕೊರೆಕ್ಸ್ನಂತಹ ಕೆಮ್ಮು ಔಷಧಿಗಳನ್ನು ಸ್ವೀಕರಿಸುವ ಮೂಲಕ ಅಮಲಿನಲ್ಲಿ ತೇಲುತ್ತಾರೆ ಈ ಜಗತ್ತಿಗೆ ಬಲಿಯಾದವರು ಎಂದೂ ಹಿಂದಿರುಗಿಯೂ ಬರದವರಾಗಿರುತ್ತಾರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು ಕೆಟ್ಟ ಚಟದಿಂದ ಈಗ ಗೈಡ್ಲೈನ್ಸ್ 30-31ನೇ ತಾರೀಖು ಆ ಸಮಯದಲ್ಲಿ ಏನಾಗಬೇಕು ಆ ಪ್ರಕಾರ ನಾವು ಮಾಡಬೇಕಾಗುತ್ತದೆ ಇದಕ್ಕೆ ನಮಗೆ ಮಾನ್ಯ ಗೃಹ ಸಚಿವರು ಆದೇಶ ನೀಡಿದ್ದಾರೆ ಈಗ ಎಲ್ಲ ಪರಿಸ್ಥಿತಿಗಳನ್ನು ಸರಿಯಾಗಿ ವಿಶ್ಲೇಷಿಸಿ ನಾವು ಈ ಬಗ್ಗೆ ಮುಂದಿನ ಬರೋ ದಿವಸದಲ್ಲಿ ಒಂದು ಸಮಗ್ರವಾದ ಒಂದು ನಿರ್ದೇಶನಗಳನ್ನು ಜಾರಿಗೊಳಿಸುತ್ತೀವಿ ಈ ಕುರಿತು ನಮ್ಮ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತದೆ ಮತ್ತೆ ಅವರಿಂದ ಬರೋ ಫೀಡ್‌ಬ್ಯಾಕ್ ಪ್ರಕಾರನೇ ಈ ಆದೇಶವನ್ನು ಜಾರಿ ಮಾಡುತ್ತೀವಿ ಒಂದೆರಡು ದಿವಸ ಸಕಾಲ ಅವಕಾಶದಲ್ಲಿ ಈ ಬಗ್ಗೆ ಕ್ರಮ ಆಗುತ್ತದೆ ಮತ್ತೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗಾಗಲೇ 17th ಡಿಸೆಂಬರ್ 11ನೇ ತಾರೀಖು ಡಿಸೆಂಬರ್ ಗೆ ಏನು ಆದೇಶ ಸರ್ಕಾರದಿಂದ ಬಂದಿದೆ ಈ ಕೋವಿಡ್ ಲಾಕ್ ಇದು ಮತ್ತೆ ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮೂಲಭೂತವಾಗಿ ಅದೇ ಆದೇಶದಲ್ಲಿ ಆದೇಶನೇ ನಮಗೆ ಜನರಲ್ ತರ ಗೈಡ್ಲೈನ್ ಆಗಿರುತ್ತದೆ ಯಾರಿಗೆ ಬಹಿರಂಗ ಆಗಿ ಇದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಆಗಲಿ ರೋಡ್ಸ್ ಅಲ್ಲಿ ಆಗಲಿ ಯಾವ ಓಪನ್ ಏರಿಯಾದಲ್ಲಿ ಯಾವ ತರ ಸೆಲೆಬ್ರೇಷನ್ ಗೆ ಅವಕಾಶ ಇರಲ್ಲ ಅಷ್ಟು ನಾನು ಈ ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವ ಸೆಲೆಬ್ರೇಷನ್ ಗೆ ಅವಕಾಶ ಇಲ್ಲ ಈ ತರ ಸೆಲೆಬ್ರೇಷನ್ ಇಲ್ಲದರಿಂದ ಅಲ್ಲಿ ಜನರಿಗೆ ಸೇರಲಿಕ್ಕೆ ಯಾವ ತರ ಅವಕಾಶ ಇರಲ್ಲ ಬರಿ ಎಂಜಿ ರೋಡ್ ಮಾತ್ರ ಇಲ್ಲ ಇಂದ್ರಾನಗರ್ ಕೋರಮಂಗಲ ಈ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹಿಂದೆ ಜಾಸ್ತಿ ಸಂದಾಟ ಜನರು ಸಂದಾಟ ಆಗ್ತಾ ಇತ್ತು ಅದಕ್ಕೆ ಯಾವ ತರದ್ದು ಅವಕಾಶ ಇರಲ್ಲ ಇಲ್ಲ ಈಗ ಈ ವಿಷಯ ಬಗ್ಗೆ ನಾನು ಒಂದೇ ವಿಷಯ ಹೇಳಲಿಕ್ಕೆ ಹೇಳ್ತೀನಿ ಈ ವರ್ಷದ್ದು ಈ ಎಲ್ಲ ಕೆಲವು ವಿಷಯ ಏನು ಬಂದಿದೆ ಆ ವಿಷಯಕ್ಕೆ ಈಗ ಏನು ಟೆಂಡರ್ ಪ್ರಕ್ರಿಯೆ ನಾವು ಮಾಡಬೇಕಾಗುತ್ತದೆ ಈ ವರ್ಷಕ್ಕೆ ಅದಕ್ಕೆ ಇದಕ್ಕೆ ಏನು ಟಚ್ ಆಗಲ್ಲ ಇದಕ್ಕೆ ಯಾವ ಥರದ ವಿಷಯನೇ ಇಲ್ಲ ನಮ್ಮ ಟೆಂಡರ್ ಪ್ರಕ್ರಿಯೆ ಇನ್ನೂ ಟೆಂಡರ್ ಬಿಡ್ಸ್ ನಮಗೆ ಯಾವುದು ಬಂದಿಲ್ಲ ಬಿಡ್ಸ್ ಬರೋ ಕೊನೆ ದಿವಸ 8ನೇ ತಾರೀಕು ಜನವರಿ ಇದೆ ಇನ್ನೂ ನಮಗೆ ಯಾವ ಬಿಡ್ಸ್ ಬಂದಿಲ್ಲ ಈ ಅದಕ್ಕೆ ಈ ಕಂಟ್ರವರ್ಸಿ ಏನಿದೆ ಅದರಿಂದ ಇದಕ್ಕೆ ನಮ್ಮ ಈಗ ಚಾಲ್ತಿಯಲ್ಲಿ ಇರೋ ಪ್ರಕ್ರಿಯೆಗೆ ಯಾವ ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಆಗಲಿಲ್ಲ ಸೊ ಅದರಿಂದ ಈ ಬಗ್ಗೆ ಸಂಪೂರ್ಣ ಪಾರದರ್ಶಕತೆಯಿಂದ ಈ ಪ್ರಕ್ರಿಯೆ ಆಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಹಾಂ ನೆಕ್ಸ್ಟ್ ಡಿಸೆಂಬರ್ ನವಂಬರ್ ಡಿಸೆಂಬರ್ ಅಚ್ಚಿ ಬಾತ್ ಚಲೋ ಬಹು ಖುಷಿ ಕಿ ಬಾತ್ ಸಂತೋಷ ಮನೆಯಿಂದ ಕಟ್ತಲಾಗಿತ್ತಾ ಯಾವಾಗ ಆಯ್ತು ಡಿಸೆಂಬರ್ ಅಲ್ಲಿ ಓಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಅಲ್ಲಿ ಎಷ್ಟು ಪಂಗಾರ ಹೋಗಿತ್ತು ಎಲ್ಲ ಸಿಕ್ಕಿದೆಯಾ ನೆಕ್ಸ್ಟ್
ಜೈಸ್ನೇಜಿ ಕೇಸಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆ ಕಂಪ್ಲೇಂಟ್ ರವೀಂದ್ರನಾಥ್ ಬನ್ನಿ ಬನ್ನಿ ಕ್ಯಾಮೆರಾಮನ್ हम बहुत बेजार दिन दुकानदारी पूजे तुलसी पूजे फ्राइडे मॉर्निंग अड्रेस क मा बंदू पार्क मन मुझे फुटपाथ मेले डॉक्टर अनुपम सुब्रमण्य नगर लक्ष्मी बसवनगुडी श्रीमती रामलक्ष्मी पूरमंगल आर्टिफिशियल सर वेरी गुड सर थैंक यू